ನೋಡಿ ಇದೇ ಫ್ರೂಟ್ ಫ್ಲೈ ಟ್ರ್ಯಾಪ್ ನೋಡಿ, ಇದೆಲ್ಲ ಇಲ್ಲಿ ಆರ್ತಾ ಇದೆಯಲ್ಲ, ಇದೇ ಫ್ರೂಟ್ ಫ್ಲೈ. ಇದು ಏನ್ ಮಾಡುತ್ತೆ ಮೇಲು ಅಂದ್ರೆ ಇಲ್ಲಿ ಇದು ಎಣ್ಣುಳ ಇಲ್ಲಿದೆ ಅಂತ ನೋಡಿ, ಇದು ಎಣ್ಣುಳು ಒಂಥರ ವಾಸನೆ ಬರ್ಸುತ್ತೆ ಕೀಟದ ತರ. ಯಾವ್ದು ಬರ್ಸುತ್ತೆ ನೋಡಿ, ಇದಕ್ಕೆ ಪೆರಮಿನ್, ಇದಕ್ಕೆ ಅಜ್ಜಿರ್ತಕ್ಕಂಥದ್ದು ಎಣ್ಣುಳು ಒಂಥರ ವಾಸನೆ ಬರ್ಸುತ್ತೆ. ಇಲ್ಲಿ ಈ ಗಂಡುಳ ಏನ್ ಮಾಡಿದೆ, ಇಲ್ಲಿ ಎಣ್ಣಿದೆ ಅಂತ ಬಂದು ಇಲ್ಲಿ ಬಿದ್ದು ಸತ್ತೋಗಿದೆ. ಟ್ರ್ಯಾಪು ಇದು ಆಗ್ತಾ ಇರ್ತಕ್ಕಂಥದ್ದು. ಇದು ಸೀಬೆ, ಮಾವು, ಟೊಮೊಟೊ ಮತ್ತೆ ಹೀರೆಕಾಯಿ, ಪಡ್ಲದಕಾಯಿ, ಈ ರೀತಿ ಎಲ್ಲಾ ಗಿಡ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ಗೆ ಇದರದ್ದು ತಾಪತ್ರಯ ಇದ್ದೇ ಇದೆ. ಈಗ ಏನಾಗಿದೆ, ಮೇಲು ಮತ್ತೆ ಫಿಮೇಲು ಎರಡನ್ನೂ ಅರೆಸ್ಟ್ ಮಾಡೋ ಅಂತ ಟ್ರ್ಯಾಪ್ಗಳು ಬಂದಿದ್ದಾವೆ. ಇದು ನ್ಯಾಚುರಲಿ ಆಗ್ತಕ್ಕಂಥದ್ದು, ಇದನ್ನ ಔಷಧಿ ಹೊಡೆದು ಕಂಟ್ರೋಲ್ ಮಾಡಕ್ ಆಗಲ್ಲ. ಇಲ್ಲಿ ನೋಡಿ ಸಾವಿರಾರು ಹುಳ ಸತ್ತಿದ್ದಾವೆ. ಈಗ ಈಗ ಹಣ್ಣೊಳಗಿರುತ್ತಲ್ಲ ಹುಳಗಳು, ಅದೆಲ್ಲ ಇದ್ರ ಮರಿ. ಹೌದು, ಇದ್ರ ಮರಿ. ಇದೇ ಇದು ತುಂಬಾ ಬುದ್ಧಿವಂತ. ಇನ್ನು 4 ದಿನ 5 ದಿನದಲ್ಲಿ ಯಾವುದು ಹಣ್ಣಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದ್ರೊಳಗೆ ತಗೊಂಡೋಗಿ ತನ್ನ ತತ್ತಿಯನ್ನ ಇಡುತ್ತವೆ, ಮೊಟ್ಟೆಗಳನ್ನ ಚುಚ್ಚಿ ಇಂಜೆಕ್ಟ್ ಮಾಡಿ ಇಡುತ್ತೆ. ಈಗ ಸೊಳ್ಳೆಗಳು ಯಾವ ರೀತಿ ಇಂಜೆಕ್ಟ್ ಮಾಡಿ ರಕ್ತವನ್ನ ಇರುತ್ತೆ, ಅದು ರಕ್ತ ಇರುತ್ತೆ, ಇದು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಡುತ್ತೆ, ಅದು ರಕ್ತನ ತಗೊಳುತ್ತೆ, ಇದು ಮೊಟ್ಟೆನ ಒಳಗ್ ತಳ್ಳುತ್ತೆ ಒಳಗಡೆ. ಅದು ಅದೇನ್ ಮಾಡುತ್ತೆ, ಇದು ಟೊಮೊಟೊದಲ್ಲೂ ಇರುತ್ತೆ. ಟೊಮೊಟೊದಲ್ಲೂ ಇರುತ್ತೆ. ಎಲ್ಲ ಯಾವುದು ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ ಅಂತ ಸ್ಕಿನ್ ಇರತಕ್ಕಂತ ಹಣ್ಣುಗಳಲ್ಲಿ ಎಲ್ಲದರಲ್ಲೂ ಇದರ ಕಾಟ ಇದ್ದೇ ಇದೆ. ಇದರಲ್ಲಿ ಏನಾಗಿದೆ, ಬೇರೆ ಬೇರೆ ಜಾತಿಗಳಿದಾವೆ ಏನು ಈ ಫ್ರೂಟ್ ಫ್ಲೈ ಅಲ್ಲಿ. ಸೊ ಅದನ್ನ ನಾವು ನಿರ್ಧರಿಸಿ ಆ ಜಾತಿಗೆ ತಕ್ಕಂತೆ ನಾವು ಟ್ರ್ಯಾಪ್ ಗಳನ್ನ ಮಾಡಿದ್ದೆ ಆದ್ರೆ ಕಂಟ್ರೋಲ್ ತರಬಹುದು. ಇದರಲ್ಲಿ ಮೇಲು ಮತ್ತೆ ಫಿಮೇಲು ಎರಡನ್ನೂ ಟ್ರ್ಯಾಪ್ ಮಾಡೋ ಅಂತ ವಿಧಾನಗಳಿದ್ದಾವೆ. ಇನ್ನೂ ಈಸಿಯಸ್ಟ್ ವಿಧಾನ ಅಂತಂದ್ರೆ ಇದನ್ನ ಹಿಡಿಯಕ್ಕಾಗಲ್ಲ, ಆದ್ರೆ ಇದರ ಉಪಟಳನ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಈ ಪಚ್ಚಬಾಳೆ ಹಣ್ಣು ಇರುತ್ತಲ್ಲ, ಪಚ್ಚಬಾಳೆ ಹಣ್ಣನ್ನ ಒಂದ್ ಬಲೆಗೆ ಹಾಕಿ ನಾವು ಕಟ್ಬಿಟ್ಟಿದ್ದೆ ಆದ್ರೆ ಇದೇನ್ ಮಾಡುತ್ತೆ, ಪಚ್ಚಬಾಳೆ ಹಣ್ಣು ಮಾಗದ ನಂತರ ಹೆಚ್ಚು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಗೋಸ್ಕರ ಏನ್ ಮಾಡ್ತಾರೆ, ಮತ್ತೆ ಹೆಚ್ಚು ಸಾಫ್ಟ್ ಆಗಿರುತ್ತೆ ಪಚ್ಚಬಾಳೆ ಹಣ್ಣು ಕಪ್ಪಗಾಗ್ಬಿಟ್ಟಾಗ. ಹೌದು, ಆಗ ಎಲ್ಲಾ ಹೋಗಿ ಪ್ರತಿಯೊಂದು ಹುಳನು ಅದಕ್ಕೆ ಚುಚ್ತವೆ. ಸೊ ಇನ್ನೆಲ್ಗೋ ಇಡಬೇಕಾಗಿದ್ದಂತ ತತ್ತಿ ಈ ಬಾಳೆಹಣ್ಣು ಒಂದಕ್ಕೆ ಹೋಗುತ್ತೆ. ಆಮೇಲೆ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಬಾಳೆಹಣ್ಣು ಉದ್ದುದಕ್ಕೆ ಸಿಕ್ಕೋದ್ರಿಂದ ಹೆಚ್ಚು ಹುಳಗಳು ಅಲ್ಲಲ್ಲಿಗೆ ಇಂಜೆಕ್ಟ್ ಮಾಡ್ತವೆ. ಸೊ ಹಾಗಾಗಿ ನಿಮ್ಮ ತೋಟದಲ್ಲಿ ಇರತಕ್ಕಂತ ತರಕಾರಿ ಹಣ್ಣುಗಳನ್ನ ನಾವು ರಕ್ಷಣೆ ಮಾಡ್ಬೇಕಾರೆ ಇದು ಒಂದು ಡಿಫೆನ್ಸಿವ್ ಸ್ಟ್ರಾಟಜಿ. ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಅದರ ಉಪಟಳವನ್ನ ಮಾಡಬಹುದು, ಇಲ್ಲ ಅಂದ್ರೆ ಈ ರೀತಿ ಟ್ರ್ಯಾಪ್ ಗಳನ್ನ ಮಾಡಬೇಕು. ಇಲ್ಲ ಆಲ್ಟರ್ನೇಟಿವ್ ನಾವು ಮಾಡಲೇಬೇಕು ಅಂತಂದ್ರೆ ಪ್ರತಿ ಫ್ರೂಟ್ಗೂ ಕ್ಯಾಪ್ ಹಾಕ್ಬೇಕು. ಈಗ ಸೀಬೆ ಬೆಳೀತಾ ಇದಾರೆ, ಸೀಬೆ ಒಳ್ಳೆ ಕ್ಯಾಪ್ ಹಾಕಿ ಇರತಕ್ಕಂತ ಹಣ್ಣುಗಳಿಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಯಾಕೆ ಅಂತಾರೆ, ಒಳಗಡೆ ಸೀಬೆಗಂತೂ ಮೇಜರ್ ಆಗಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಫ್ರೂಟ್ ಫ್ಲೈ ಪ್ರಾಬ್ಲಮ್. ಜನಕ್ಕೆ ಗೊತ್ತೇ ಇರಲ್ಲ, ಇದು ಈ ಗಿಡದಲ್ಲೇ ಹುಳ ಬತ್ತೆ, ಈ ತಳಿಲೇ ಹುಳ ಬತ್ತೆ ಅಂತ ತಾವೇ ನಿರ್ಧಾರ ಮಾಡ್ಬಿಡ್ತಾರೆ. ತಳಿನಲ್ಲಿ ಹುಳ ಬರೋದಲ್ಲ, ಅದು ಪ್ರಕೃತಿನಲ್ಲಿ ಅದೇ, ಅದು ಬದುಕಕ್ಕೋಸ್ಕರ ಫೈಟ್ ಮಾಡ್ತಾ ಇರುತ್ತೆ. ಅದು ತಿನ್ನಕ್ಕೆ ಅದ್ಲ, ಅದು ತನ್ನ ಸಂತಾನೋತ್ಪತ್ತಿ ಮಾಡ್ಕೊಳಕ್ಕೆ ಅದು ಬೇಕು. ಈಗ ಹೆಂಗೆ ಸೊಳ್ಳೆ ತನ್ನ ಮೊಟ್ಟೆಯನ್ನ ಇಡೋದಕ್ಕೆ ಅದಕ್ಕೆ ರಕ್ತ ಬೇಕು, ಮನುಷ್ಯನ ರಕ್ತ ಬೇಕು, ಅದಕ್ಕೆ ಅದು ನಮಗೆ ಕಚ್ಚಕ್ ಬರೋದು. ಸೊ ಅದು ಬದುಕಕ್ ಒಂದು ಅವಲಂಬನೆ, ನಮ್ಮನ್ನ ಅವಲಂಬಿಸಿ ಅದು ಬದುಕತ್ತೆ, ಇನ್ನೊಂದನ್ನ ಅವಲಂಬಿಸಿ ನಾವು ಬದುಕ್ತೀವಿ, ಪರಾವಲಂಬಿಗಳೇ ನಾವು ಪ್ರತಿಯೊಂದರಲ್ಲೂ. ಸೊ ಹಾಗಾಗಿ ಇಲ್ಲಿ ಅದು ಅದು ಬದುಕೋದಕ್ಕೆ ಅದರ ಕ್ರಮವನ್ನು ಅನುಸರಿಸ್ತಾ ಇರುತ್ತೆ, ಅದು ನಮಗೆ ಡಿಸ್ಟರ್ಬ್ ಆಗಿರುತ್ತೆ ಅಷ್ಟೇ. ಸೊ ಅದನ್ನ ಡಿಫೆನ್ಸ್ ತಗೊಂಡು ನಾವು ಬದುಕಬೇಕು, ಡಿಸ್ಟ್ರಾಯ್ಡ್ ಮಾಡೋಂತೆ ಬದುಕಕ್ಕಂತೂ ಆಗಲ್ಲ, ಡಿಫೆನ್ಸ್ ತಗೋಬೋದು. ಸೊ ಆ ರೀತಿ ನಾವಿಲ್ಲಿ ಡಿಫೆನ್ಸ್ ತಗೊಂಡು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮ ಕ್ರಾಪ್ಗಳನ್ನು ನಾವು ರಕ್ಷಣೆ